ಸಿಎಲ್ಇ ಸಂಸ್ಥೆಯ ಪದವಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಸಂಭ್ರಮ ಸಮಾರಂಭವನ್ನು ಬಸವ ಬೆಳವಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ರವೀಂದ್ರ ಕಾಗ್ಲೆ ಉದ್ಘಾಟಿಸಿದರು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಕೇವಲ ಇಂಗ್ಲಿಷ್ ಜ್ಞಾನ ಅವಶ್ಯ ಎನ್ನುವ ಭಾವನೆಯನ್ನು ಪ್ರತಿಯೊಬ್ಬರೂ ಕೈಬಿಡಬೇಕು ಎಂದು ಬಸವ ಬೆಳವಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ರವೀಂದ್ರ ಕಾಗ್ಲೆ ಸಲಹೆ ನೀಡಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಪದವಿ ಮಹಾವಿದ್ಯಾಲಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಂಭ್ರಮ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ದರಾಗುತ್ತಿರುವ ಯುವಕರು ನಿತ್ಯ ಅಧ್ಯಯನದಲ್ಲಿ ತೊಡಗಬೇಕು. ಅಭ್ಯಾಸ ಕೇವಲ ಬೆರಳೆಣಿಕೆ ದಿನಗಳಿಗೆ ಮಾತ್ರ ಸೀಮಿತಗೊಳ್ಳಬಾರದು. ತಜ್ಞರ ಮಾಹಿತಿ ಪಡೆದು ಪರೀಕ್ಷೆಗೆ ಸಿದ್ದರಾಗಬೇಕು ಎಂದರು. ಎಲ್ಲಿ ನಿರ್ವಾತ ಇದೆಯೋ ಅಲ್ಲಿ ತುಂಬಾ ಪ್ರಯತ್ನ ಮಾಡಬೇಕು. ಅಂದ್ರೆ ಐಡಿಯಾ ಇಲ್ಲ ಕನಸು ಇಲ್ಲ ಅಂತಂದ್ರೆ ಐಡಿಯಾ ಕೊಟ್ಟು ಕನಸು ತುಂಬಾರ್ದು ಯಾಕ? ಹೌದಾ ಅಲ್ರಿ? ನಿಮ್ಮ ಸಮೀಪದ ಗ್ರಾಮದ ಈ ಅಂಚೆ ನೌಕರರಾಗಿರ್ತಕ್ಕಂಥ ಸಂತೋಷ್ ಕಾಮಗೌಡ ಅವರು ಅವ್ರಿಗೆ ಗೊತ್ತಿತ್ತೇನ್ರಿ ಅವರ ಇದು KS ಮಾಡಿ AC ಆಗ್ತಾರಂತ ತಿಳ್ಕೊಂಡ ಇಲ್ಲಲ್ಲ. ಓಕೆ, ಸೊ ಹಿಂಗಿದ್ದಾಗ ನೀವು ಯಾಕೆ ಮಾಡಬಾರ್ದು ಅಂತಕ್ಕಂತ ಮತ್ತೊಂದು ನೆನಪಿರಲಿ, ನೀವು ಓದ್ತಕ್ಕಂಥ ಸೋಷಿಯಾಲಜಿನೇ ನಿಮ್ಮನ್ನ IAS ಆಫೀಸರ್ ಮಾಡಿತ್ತು. ಡಾಕ್ಟರ್ ಶಾಲಿ ರಜನೀಶ್ ಅವ್ರ ಹೆಸರು ಕೇಳಿರಲ್ಲ? ಬೆಳಗಾವಿಯ ಮೊದಲಿನ ಡಿಸ್ಟ್ರಿಕ್ಟ್ ಕಮಿಷನರ್ ಅಲ್ಲ ಅವರು ತಮ್ಮ UPSC ಪರೀಕ್ಷೆನಲ್ಲಿ ಮುಖ್ಯ ವಿಷಯಗಳಲ್ಲಿ ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ಸೋಷಿಯಾಲಜಿ. ಸೊ ಯಾವ ವಿಷಯವನ್ನು ಕಡಿಮೆ ಅಂತ ಭಾವಿಸುವ ಅವಶ್ಯಕತೆ ಇಲ್ಲ. ಮತ್ತೆ ಯಾವ ವಿಷಯವನ್ನು ಸಾಮಾನ್ಯವಾಗಿ ನೀವು ಬಹಳ ಈಸಿ ಅಂತ ಭಾವಿಸ್ಕೊಂಡಿರ್ತಿರಲ್ಲ ಅದೇ ಬಹಳ ಕಠಿಣ ಇರ್ತದೆ. ಅದರ ಆಳ ಹರವು ಬಹಳ ಇರ್ತದೆ. ಸೊ ಅದರ ಆಳ ಹರವಿಗೆ ಹೋಗಿರುವುದಿಲ್ಲ, ಹೋಗೋ ಪ್ರಯತ್ನ ಮಾಡಿ. ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್, ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ದೀಪಕ್ ಪಾಟೀಲ್, ಸಿಎಲ್ಇ ಸಂಸ್ಥೆಯ ಸಹ ಕಾರ್ಯದರ್ಶಿ NS ವಂತಮುತ್ತೆ ಮಾತನಾಡಿದರು. ಈ ಹಿನ್ನೆಲೆಯಲ್ಲಿ ನಾ ಹೇಳಲಿಕ್ಕೆ ಬಯಸೋದಿಷ್ಟೇ ಏನಂತಂದ್ರೆ, ಇಲ್ಲಿವರೆಗೆ ತಾವು ತೆಗೆದುಕೊಂಡಂತಹ ನಿರ್ಧಾರಗಳಲ್ಲಿ ತಪ್ಪಾದರೂ ಕೂಡ ನಿಮ್ ಜೀವನಕ್ಕೆ ಅಷ್ಟೊಂದು ದೊಡ್ಡ ವ್ಯತ್ಯಾಸ ಏನೂ ಆಗಿರೋದಿಲ್ಲ. ಆದರೆ ತಾವೆಲ್ಲ ಇನ್ನು ಪದವಿ ಎಲ್ಲ ಮುಗಿಸಿದ ಮೇಲೆ ಒಂದಲ್ಲ ಒಂದು ಉದ್ಯೋಗವನ್ನ ತಾವು ಅರಿಸಿಕೊಂಡು ಹೋಗ್ತೀರಿ. ಅಂಥ ಸಂದರ್ಭದಲ್ಲಿ ನಿರ್ಧಾರ ಕೈಗೊಳ್ಳುವಾಗ ಬಹಳಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನ ಕೈಗೊಳ್ಳ್ರಿ. ಸಂಭ್ರಮ ಆಚರಣೆ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ನಡೆದೈತಿ. ಒಂದು ವಾರದಿಂದ ನಿಮ್ಮಲ್ಲಿ ಕಲ್ಚರಲ್ ಆಕ್ಟಿವಿಟೀಸು ಕಾರ್ಯಕ್ರಮಗಳಾದವು, ಅದರಲ್ಲಿ ಬಹುಮಾನ ತಗೊಂಡವರು, ಬಹುಮಾನ ಗಿಟ್ಟಿಸಿದವರಂತೂ ಖುಷಿಯಿಂದ ಬಹುಮಾನ ತಗೊಂಡು ಥ್ಯಾಂಕ್ಸ್ ಹೇಳಿವಾದರು. ಈ ಆಚರಣೆಯಲ್ಲಿ ಈ ಸಂಭ್ರಮ ಇದ್ರೊಳಗೆ ಕಲ್ಚರಲ್ ಆಕ್ಟಿವಿಟೀಸ್ ಒಳಗೆ ಭಾಗ ತಗೊಳ್ಳೋದು ಬಹಳ ಮಹತ್ವದ್ದು. ಎಲ್ಲರೂ ಇನ್ವಾಲ್ವ್ ಆಗಬೇಕು, ಎಲ್ಲರೂ ಏನಾದರೂ ಒಂದು ಗಿಫ್ಟ್ ತಗೋಬೇಕು. ಅಂದ್ರೆ ಅವರಲ್ಲಿ ಒಂದು ವ್ಯಕ್ತಿತ್ವ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರೆ. ಒಂದು ಏನು ಈ ಡಿಗ್ರಿಗೆ ಬಂದಿರ್ತೀರಿ ನೀವು, ಈ ಡಿಗ್ರಿ ಮುಗಿಸಿ ಹೊರಗೆ ಹೋಗೋರ್ರಿ, ಹೊರಗೆ ಹೋದ ಮೇಲೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು. ಯಾವುದಾದ್ರೂ ಒಂದು ನೌಕರಿ ಮಾಡಬೇಕು, ಇಲ್ಲ ಮುಂದಿನ ಶಿಕ್ಷಣ ಪಡಿಬೇಕು, MA MSc MCOM ಮಾಡಕ್ ಹೋಗ್ಬೇಕು, ಅಥವಾ ಈಗ ಹೇಳಿ ಸರ್ ಅವರ KS IAS IPS ಈ ಕೋರ್ಸ್ಗಳಿಗೆ ಹೋಗ್ಬೇಕಾಯ್ತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ SS ಚನ್ನವರ್, AS ಮುಲ್ಲಾ, ಪ್ರಾಚಾರ್ಯ ಸುರೇಶ್ ಉಕ್ಲಿ, ವಿದ್ಯಾರ್ಥಿ ಪ್ರತಿನಿಧಿಗಳಾದ ರಾಘವೇಂದ್ರ ಲಿಂಬಿಗಿಡದ್, ಭಕ್ತಿ ಕುಂಬಾರ್, ಉತ್ತಮ್ ಅರ್ಭಾವಿ, ಚೈತ್ರಾ ಬಸವಗೌಡ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಾಚಾರ್ಯ SS ಮೆಟ್ಕೂಡ್ ಸ್ವಾಗತಿಸಿದರು, GB ಮೊಳಗಿ ನಿರೂಪಿಸಿದರು, AS ಸನ್ನಕ್ಕಿ ವಂದಿಸಿದರು.